ಚುನಾವಣೆ ಹೊಸ್ತಿಲಿನಲ್ಲಿ ಎಲ್ಲೇ ಮೀರ್ತಾ ಇರುವಂತದ್ದು ನಾಯಕರ ಹೇಳಿಕೆಗಳು. ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟ ಬಿಜೆಪಿ ಮುಖಂಡ, ಮುಸ್ಲಿಮರನ್ನ ಎಚ್ಚರಿಸುವ ಆತುರದಲ್ಲಿ ವಿವಾದಾತ್ಮಕ ಹೇಳಿಕೆನ ಸಿಟಿ ರವಿ ನೀಡಿದ್ದಾರೆ. ಬಿಜೆಪಿಗೂ ಕಾಂಗ್ರೆಸ್ಗೂ ನಮಗೂ ವ್ಯತ್ಯಾಸ ಗೊತ್ತಾ? ಶಿಶುನಾಳ ಶರೀಫರ ಹಾಗೆ ಗುರುತಿಸ್ಕೊಂಡ್ರೆ ನೀವು ನಮ್ಮವರೇ, ಬಿಲ್ಲಾಡಂತರ ಏನಾದ್ರು ನೀವು ಗುರುತಿಸ್ಕೊಂಡ್ರೆ ನಾವು ರೆಡಿ ಇಟ್ಕೊಂಡಿದ್ದೇವೆ, ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಕಿ ಹಾಕೋದಕ್ಕೆ ಬಂದರೆ ಯೋಗಿ ಆದಿತ್ಯನಾಥ್ ಥರ ಬುಲ್ಡೋಸರ್ ರೆಡಿ ಇದೆ. ಒಂದು ವೇಳೆ ನೀವು ಬಿಲ್ಲಾಡನ್ ಆಗಿ ಬಂದರೆ ಮಟಾಶ್ ಆಗೋದು ಗ್ಯಾರಂಟಿ. ಜಿನ್ನಾನ ಮನಸ್ಥಿತಿ ಇಟ್ಕೊಂಡು ಹೊಡೆಯೋ ಸಂಚು ಮಾಡಿದ್ರೆ, ಹೊಡೆಯೋ ಒಪ್ಪಂದಕ್ಕೆ ಸಹಿ ಹಾಕೋಕೆ ಕಾಂಗ್ರೆಸ್ ಇಲ್ಲ, ನೆಹರು ಇಲ್ಲ. ಇವತ್ತು ಇರೋದು ಬಿಜೆಪಿ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು. ಹೀಗಾಗಿ ನೀವೆಲ್ಲ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕಾಗತ್ತೆ. ಹಿಂದೂ ವಿರೋಧಿಗಳಿಗೆ ವಿವಾದಾತ್ಮಕವಾಗಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆನ್ ಮಾಡಿದ್ದಾರೆ ಸಿಟಿ ರವಿ. ಬೇಕಾಗಿರ್ತಕ್ಕಂಥದ್ದು ಎಪಿಜೆ ಅಬ್ದುಲ್ ಕಲಾಂ ತರಜೇನ ಬೇಕು. ಕಾಂಗ್ರೆಸ್ಗೆ ಎಪಿಜೆ ಅಬ್ದುಲ್ ಕಲಾಂ ಬೇಡ, ಇಬ್ರಾಹಿಂ ಸುತಾರ ಬೇಡ, ಹಾಜಬ್ಬ ಬೇಡ, ಶಿಶುನಾಳ ಸರೀಫ್ ಬೇಡ. ಅವರಿಗೆ ಬೇಕಾಗಿರೋದು ಬಿನ್ ಲಾಡೆನ್, ದಾವೂದ್ ಇಬ್ರಾಹಿಂ, ಕುಕ್ಕರ್ ಬಾಂಬ್ ಬಿಡೋರು. ಕುಕ್ಕರ್ ಬಾಂಬ್ ಬಿಡೋರು ಅವರೆಲ್ಲ ಅಮಾಯಕರು. ಡಿಜೆ ಹೇಳಿ ಕೆಜೆ ಹೇಳಿ ಬೆಂಕಿ ಹಾಕ್ದವರು ದೇ ಆರ್ ಆಲ್ ಡಿ ಕೆ ಬ್ರದರ್ಸ್. ನಮಗೂ ಅವರಿಗೂ ಇರೋ ವ್ಯತ್ಯಾಸ ಗೊತ್ತಾ? ಮುಸಲ್ಮಾನರಿಗೂ ಆಯ್ಕೆ ಇದೆ. ನೀವು ಶಿಶುನಾಳ ಶರೀಫರ ಜೊತೆಗೆ ಗುರುತಿಸ್ಕೊಂಡ್ರೆ ನೀವು ನಮ್ಮವರೇ, ನೀವು ನಮ್ಮವರೇ. ನೀವು ಬಿನ್ ಲಾಡೆನ್ ಜೊತೆ ಗುರುತಿಸ್ಕೊಂಡ್ರೆ ನಾವು ತಯಾರಿ ಇಟ್ಕೊಂಡಿದ್ದೇವೆ ಸರ್ಜಿಕಲ್ ಸ್ಟ್ರೈಕ್. ನೀವು ಬಾಂಬ್ ಹಾಕೋದಕ್ಕೆ ಬಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ ನಾವು ತಯಾರ್. ಬೆಂಕಿ ಹಾಕೋದಕ್ ಬಂದ್ರೆ ಬುಲ್ಡೋಜರ್ ಚಾಲು ಇಡ್ತೇವೆ. ಯೋಗಿ ಉತ್ತರ ಪ್ರದೇಶದಲ್ಲಿ ಚಾಲು ಇಟ್ಟಿದ್ದಾರಲ್ಲ ಬುಲ್ಡೋಜರ್, ಬೆಂಕಿ ಹಾಕಕ್ ಬಂದ್ರೆ, ಬಾಂಬ್ ಬಿಡೋಕ್ ಬಂದ್ರೆ ಬುಲ್ಡೋಜರ್ ಚಾಲು ಇಡ್ತವೆ ಕರ್ನಾಟಕದಲ್ಲೂ, ಅದನ್ನ ತೋರಿಸ್ತೇವೆ. ನೀವು ಇಬ್ರಾಹಿಂ ಸುತಾರ್ ಆಗಿ ಬಂದ್ರೆ ನಮ್ ಜನ ಬಂದ್ರು ಅಂತ ಪ್ರೀತಿಯಿಂದ ತಪ್ಪಿಕೊಳ್ತೀವಿ. ನಿಮ್ದುಕ್ಕೆ ಹಬ್ಬ ನಮ್ದುಕ್ಕೆ ಹಬ್ಬ ಆಗುತ್ತೆ, ನಮ್ದುಕ್ಕೆ ಹಬ್ಬ ನಿಮ್ದುಕ್ಕೆ ಹಬ್ಬ ಆಗುತ್ತೆ. ನೀವು ಇಬ್ರಾಹಿಂ ಸುತಾರ್ ಆಗಿ ಬರ್ತಿರೋ, ಶಿಶುನಾಳ ಶರೀಫ್ ಆಗಿ ಬರ್ತಿರೋ, ದಾವೂದ್ ಇಬ್ರಾಹಿಂ ಬಿನ್ ಲಾಡೆನ್ ಆಗಿ ಬರ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಬಿನ್ ಲಾಡೆನ್ ಆಗಿ ಬಂದ್ರೆ ಮಟಾಸ್ ಆಗೋದು ಗ್ಯಾರಂಟಿ, ಇಬ್ರಾಹಿಂ ಸುತಾರ್ ಆಗಿ ಬಂದ್ರೆ ತಲೆ ಮೇಲೆ ಹೊತ್ಕೊಂಡು ಕುಣಿಯೋದು ಗ್ಯಾರಂಟಿ. ಯಾವ್ದಾಗಬೇಕು ಅಂತ ತೀರ್ಮಾನ ನೀವು ಮಾಡಿ. ನಿಮಗೆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.